ಯಾಕೋ ಪಡ್ಕೊಂತೀಯ? ಅಲ್ಲ ಗುರುವೆ, ನನ್ನ ಜೀವನದಲ್ಲಿ ಎಷ್ಟು ಸುಳ್ಳು ಹೇಳಿ ಸಂಸಾರ ಹಾಳು ಮಾಡಿರ್ಬೋದು. ನಿನಗಲ್ಲ, ಸೊಳ್ಳೆಗೆ. ಕಂಟಿನ್ಯೂ ಕಂಟಿನ್ಯೂ. ನಿನ್ನ ವಿಷಯದಲ್ಲಿ ಒಂದೇ ಒಂದು ನಿಜ ಹೇಳಿದ್ರು ಯಾರು ನಂಬ್ತಾ ಇಲ್ವಲ್ಲ? ನಂಬೋದಿರ್ಲಿ, ಹೇಳೋಕ್ ಹೋದ್ರೆ ಧರ್ಮದೇಟ್ ಆಗ್ತಾರಲ್ಲ ಗುರುವೆ. ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಸತ್ಯ. ಎಲ್ಲ ಮೂಗೇಟಣ್ಣ. ಓ ಹಂಗೆ. ಸತ್ಯ, ದುನಿಯಾ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ನೀನೇನೇ ಸತ್ಯ ಹೇಳಿದ್ರು ಅದಕ್ಕೊಂದ್ ಪ್ರೂಫ್ ಕೊಡು ಅಂತಾರೆ. ಏನ್ ಪ್ರೂಫ್? ಈಗ ನಾನೊಂದ್ ಸತ್ಯ ಹೇಳ್ತೀನಿ. ಹೇಳು. ಹೇಳೋದಕ್ ಮುಂಚೆ ಒಂದ್ ಪ್ರೂಫ್ ಕೊಡ್ತೀನಿ. ಕೊಡೋಣ ಕೊಡೋಣ. ಜಸ್ಟ್ ಅ ಮಿನಿಟ್. ವಾಟ್ ಇಸ್ ದಟ್? ಹಲೋ ಹಲೋ, ಏನಪ್ಪ ನಿನ್ ಕಥೆ? ಎಲ್ಲಿ ಹೋಗಿದ್ದೆ? ನೀನ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೇಳೋರ್ ಕೇಳೋರ್ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಏ, ಅರ್ಜೆಂಟ್ ಕೆಲ್ಸ ಆಯ್ತು ಕಣ, ಹೊರಟು ಬಂದೆ. ಆಹಾ, ನನಗೆ ಹೇಳ್ದೆ ಎಲ್ಲಿ ಹೋಗಿದ್ಯಾ ನೀನು? ನನಗಿಂತ ಏನ್ ಅರ್ಜೆಂಟ್ ಕೆಲ್ಸ ಆಯ್ತು ನಿಂಗೆ? ಏನ್ ಅರ್ಜೆಂಟ್ ಕೆಲ್ಸನ? ಬೇಗ ನಿನ್ನ ಮದುವೆ ಮಾಡ್ಕೊಂಡು ಹನಿ ಮೂನಿಗ್ ಕರ್ಕೊಂಡೋಗೋಣ ಅಂತ. ಅದ್ರ ವಿಷಯವಾಗಿ ಮಾತಾಡೋದಕ್ಕೆ ನಮ್ ದೊಡ್ಡಮ್ಮನ ಮನೆಗೆ ಬಂದೆ. ವಾಟ್? ನಿಮ್ಮ ಅಮ್ಮಂಗೆ ನಮ್ಮ ಮದುವೆ ವಿಷಯ ಹೇಳಿದ್ರೆ ಓಕೆ. ಈ ದೊಡ್ಡಮ್ಮ, ವಾಟ್ಸ್ ದಿಸ್? ಚಿನ್ನಾ, ಈ ದೊಡ್ಡಮ್ಮಂದಿರು ಅತ್ತೆದಿರು ಇಲ್ದೆ ಈ ಮದುವೆನೆಲ್ಲ ನಡೆಸೋದಕ್ಕಾಗಲ್ಲ. ಅದಕ್ಕೆ ನೀನು ನಿಮ್ಮ ಅಪ್ಪನ ಹೇಳಿ ಬೇಗ ಎಂಗೇಜ್ಮೆಂಟ್ ಯಾವಾಗ ಅಂತ ಹೇಳು. ಫಾರ್ ಮಿ ನೋ ಎಂಗೇಜ್ಮೆಂಟ್, ಓಕೆ? ಸ್ಟ್ರೀಟ್ ಮದುವೆ. ಯಾರ ಜೊತೆ ಯಾವಾಗ ಎಂಗೇಜ್ಮೆಂಟ್ ಒಂದು ಅರ್ಥ ಆಗ್ತಾ ಇಲ್ವಲ್ಲಪ್ಪ. ಥ್ಯಾಂಕ್ ಯು. ಆದ್ರೂ ನಿಮ್ಮಪ್ಪ ಎ ಸಿ ಪಿ, ಒಂದು ಮಾತು ಹೇಳಿದ್ರೆ ಚೆನ್ನಾಗಿರೋದು. ಏನೇ ಇದ್ರು ನಿನ್ ಕಡೆಯಿಂದ ಫಸ್ಟ್ ಮಾತಾಡ್ಕೊಂಡ್ ಬಾ. ಓಕೆ ಚಿನ್ನ, ನಾಳೆ ನಮ್ಮಅಮ್ಮ ದೊಡ್ಡಮ್ಮ ಇರ್ಬೇಕಂದ್ರೆ ಫೋನ್ ಮಾಡ್ತೀನಿ. ನೀನ್ ತುಂಬಾ ಇನ್ನೋಸೆಂಟ್ ಹುಡುಗಿ ತರ ಸಾಫ್ಟ್ ಆಗಿ ನಾನ್ ನಿಮ್ ಜಾಯಿಂಟ್ ಫ್ಯಾಮಿಲಿ ಸೇರ್ಬೇಕಂದ್ರೆ ತುಂಬಾ ಪುಣ್ಯ ಮಾಡಿದೀನಿ ಅಂತ ಹೇಳಿದ್ರು. ಆಯ್ತಾ? ಏನು, ಮದ್ವೆ ಆದ್ಮೇಲೆ ನಾವ್ ನಿಮ್ ದೊಡ್ಡಮ್ಮನ ಮನೇಲಿ ಇರ್ಬೇಕಾ? ಗಂಡನ್ ಮನೇಲಿ ಸಾಕಾ? ಈ ವಾಯ್ಸ್ ಎಲ್ಲೋ ಕೇಳಿಸ್ಕೊಂಡಿದ್ದೀನಲ್ಲ. ನಿಮ್ ಅತ್ತೆ ಅನ್ನಪೂರ್ಣಮ್ಮನ ತಮ್ಮನ್ ಮಗಳದು. ಅದೆಲ್ಲ ಓಕೆ. ಇದನ್ನೆಲ್ಲ ನನಗೆ ಕೇಳಿಸುವಂತ ಉದ್ದೇಶ ಏನು ತಂದೆ? ನಾನು ಲವ್ ಮಾಡ್ತಾ ಇರೋ ವಿಷಯ ಊರವ್ರಿಗೆಲ್ಲ ಹೇಳೋದ್ ಬಿಟ್ಟು ಡೈರೆಕ್ಟ್ ಆಗಿ ನಿಮ್ಮ ಅತ್ತೆ ಅನ್ನಪೂರ್ಣಮ್ಮನ್ ಹೇಳ್ದೆ ಅಂತ ಇಟ್ಕೋ. ನಾನು ಬಂದಿದ್ ಕೆಲ್ಸ ಮುಗೀತು. ನೀವು ಬಂದಿದ್ದ ಕೆಲ್ಸ ಏನು? ಆ ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳೋ ಮದುವೆಗೆ. ಯಾರನ್ನು? ಪ್ರಿಯಾನ. ಪಾಪ ಅಮ್ಮ, ಅವ್ರು ಮಗನ ಮದುವೆಗೆ ಅಂತ ರೆಡಿ ಮಾಡಿಟ್ಟು ಹುಡುಗಿನ ಆ ಅಮ್ಮನ ಹತ್ರ ನೀನು ಕರ್ಕೊಂಡೋಗಿ ಆಶೀರ್ವಾದ ತಗೊಳ್ಳೋದ್ರಲ್ಲಿ ಯಾವ ನ್ಯಾಯ ಇದು ಗುರುವೆ? ಅದೇ ನ್ಯಾಯ. ನಾಳೆ ಮಧ್ಯಾಹ್ನ ಸರಿಯಾಗಿ 12:30 ನಾನು ಮತ್ತೆ ಪ್ರಿಯಾ ಅನ್ನಪೂರ್ಣಮ್ಮನವ್ರ ಹತ್ರ ಆಶೀರ್ವಾದ ತಗೊಳ್ಳೋದನ್ನ ತಪ್ಪದೆ ವೀಕ್ಷಿಸಿ. ಹ್ಯಾವ್ ಎ ನೈಸ್ ವೀಕೆಂಡ್, ಟೇಕ್ ಕೇರ್, ಗುಡ್ ನೈಟ್. ನಾನು ಸತ್ಯಾಂತ ಪ್ರೂವ್ ಮಾಡ್ತೀನಿ.